ಆತ್ಮೀಯ ಪಾಲಕರೇ, ವಿಕಾಸ್ ನವೋದಯ ಮತ್ತು ಸೈನಿಕ್ ಕೋಚಿಂಗ್ ಕ್ಲಾಸ್ಗೆ ನಿಮಗೆಲ್ಲ ಆದರದ ಸ್ವಾಗತ. ಆತ್ಮೀಯರೇ, ವಿಕಾಸ್ ನವೋದಯ ಮತ್ತು ಸೈನಿಕ್ ಕೋಚಿಂಗ್ ಕ್ಲಾಸಿನಿಂದ ನಾವು 2023 ಜೂನ್ ತಿಂಗಳಲ್ಲಿ ರೆಗ್ಯುಲರ್ ಕ್ಲಾಸನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯರೇ, ಅದರಲ್ಲಿ ವಸತಿ ಸಹಿತ ಇರುತ್ತದೆ ಮತ್ತು ಅದೇ ಪ್ರಕಾರವಾಗಿ ನಿಮಗೀಗಾಗಲೇ ತಿಳಿದಿದೆ. The first step towards achieving your dreams is having the right coach. Get the best education with Vikas Navodaya Sainik classes and make your Navodaya and Sainik dreams come true. Download the app now. ನಾವು ಆನ್ಲೈನ್ ಕ್ಲಾಸ್ ಅನ್ನು ಈ ಪ್ರಸ್ತುತ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾಡುತ್ತಿದ್ದೇವೆ. ಅದು ಪ್ಲೇಸ್ಟೋರಿನಲ್ಲಿ ನಮ್ಮದೇ ಆದಂತ ಸ್ವಂತ ಆಪ್ ಇರುತ್ತದೆ. ಆತ್ಮೀಯರೇ, ಅದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಎಂದು. ಆತ್ಮೀಯರೇ, ಇದರಲ್ಲಿ ಲೈವ್ ಕ್ಲಾಸ್ಗಳು ಮತ್ತು ಚಾಪ್ಟರ್ ವೈಸ್ ಅಂದರೆ ಅಧ್ಯಾಯಗಳು, ಮತ್ತು ಅದಲ್ಲದೆ ಆತ್ಮೀಯರೇ, ಇದರಲ್ಲಿ ವೀಕ್ಲಿ ಟೆಸ್ಟ್ ಇರುತ್ತದೆ ಮತ್ತು ವಾರದ ಪರೀಕ್ಷೆ ಮತ್ತು ಅದೇ ಥರ ಮಾಡೆಲ್ ಪೇಪರ್, ಕ್ವಶನ್ ಪೇಪರ್ ಸಹ ಬಿಡಿಸುತ್ತಿದ್ದೇವೆ. ಆತ್ಮೀಯರೇ, ಇದು ಭಾರತದಲ್ಲಿ ಅತ್ಯಂತ ಕನಿಷ್ಠ ಶುಲ್ಕ ಹೊಂದಿರುವ ಏಕೈಕ ಆ್ಯಪ್ ಆಗಿರುತ್ತದೆ, ಅದೇ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್. ಆತ್ಮೀಯರೇ, ಇದು ಪ್ಲೇಸ್ಟೋರಿನಲ್ಲಿ ಲಭ್ಯವಾಗಿರುತ್ತದೆ. ಇದು ಅತ್ಯಂತ ಪ್ರಭಾವ ಬೀರುವ ಅಂದರೆ ಆಯ್ಕೆಯಲ್ಲಿ ಪ್ರಭಾವ ಬೀರುವ ಆ್ಯಪ್ ಆಗಿರುತ್ತದೆ. ಆತ್ಮೀಯರೇ, ಇದರಲ್ಲಿ ಸಾಕಷ್ಟು ವಿಷಯಗಳಿವೆ. ಲೈವ್ ಕ್ಲಾಸಿನಲ್ಲಿ ಚಾರ್ಟ್ ಸತೆ ಮಾಡಬಹುದು, ವಿದ್ಯಾರ್ಥಿಯು ನಮ್ಮ ಜೊತೆ ಸಂವಾದವನ್ನು ಸಹ ಮಾಡಬಹುದು. ಆತ್ಮೀಯರೇ, ಇಂದಿನ ವಿಷಯ ನವೋದಯ ಅಂದರೆ 2022-23 ಸಾಲಿನಲ್ಲಿ ಯಾವ ವಿದ್ಯಾರ್ಥಿಗಳು 4ನೇ ತರಗತಿ, 3ನೇ ತರಗತಿ, 2ನೇ ತರಗತಿ, 1ನೇ ತರಗತಿ, UKG, LKG. ಏಕೆಂದರೆ ಪ್ರತಿ ವಿದ್ಯಾರ್ಥಿಯು ದೇಶದ ಸಂಪತ್ತಾಗಿರುವುದರಿಂದ ನಾವು ಇದರ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿ ಈಗ ನಿಮಗೆ ಎಚ್ಚರಿಸಲಿದ್ದೇವೆ. ಆತ್ಮೀಯರೇ, ಯಾರು 4ನೇ ತರಗತಿಯನ್ನು 2022-23 ಸಾಲಿನಲ್ಲಿ ಓದುತ್ತಿದ್ದಾರೆ ಅಂದರೆ ನವೋದಯಕ್ಕಾಗಿ ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು. ಆತ್ಮೀಯರೇ, ಇದನ್ನು ಹೇಳುವ ಮೊದಲು ಆತ್ಮೀಯರೇ, ನೀವು ಕನ್ನಡದ ಅಂದರೆ ಕೋಚಿಂಗ್ ಕ್ಲಾಸಿನ ಯಾವುದೇ ಯೂಟ್ಯೂಬಿನಲ್ಲಿ ಈ ತರಹ ಚಾನಲ್ ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ. ಏಕೆಂದರೆ ಆತ್ಮೀಯರೇ, ಈಗಿಂದಲೇ ನಿಮಗೆ ವಿಷಯವನ್ನು ಮುಟ್ಟಿಸಲು ನಾವು ಸಫಲರಾಗಿದ್ದೇವೆ, ಅಂದರೆ ಅದರಲ್ಲಿ ಯಶಸ್ವಿಯನ್ನು ಕಾಣುತ್ತಿದ್ದೇವೆ. ಏಕೆಂದರೆ ನಾನು ಹೇಳಿದ ಅನೇಕ ವಿಷಯಗಳು ಈ ಸಲ ಅಂದರೆ 2023 ನವೋದಯದ ಆಯ್ಕೆಯಲ್ಲಿ ಅವೆಲ್ಲವೂ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಈಗ ಅನೇಕ ಪಾಲಕರು ಪಶ್ಚಾತ್ತಾಪವನ್ನು ಪಡುತ್ತಿದ್ದಾರೆ. ಮೊದಲನೆಯದಾಗಿ ನಾನು 4ನೇ ತರಗತಿಗೆ ಅಂದರೆ 2022-23 4ನೇ ತರಗತಿ ನವೋದಯಕ್ಕೆ ಈ ಜನ್ಮ ದಿನಾಂಕವನ್ನು ಹೊಂದಿದ್ದರೆ ಅವರು ಅರ್ಹರಾಗಿರುತ್ತಾರೆ. 1/5/2012 2014 ಮಧ್ಯೆ ಜನಿಸಿರಬೇಕು. ಈ ತಾರೀಕಿನಲ್ಲೂ ಸಹ ಜನಿಸಿದರೆ ಅವರು ಅರ್ಜಿ ಹಾಕಲು ಅಂದರೆ ಮುಂದಿನ ಸಾಲಿನಲ್ಲಿ 2024 ಕರೆದಾಗ ಅವರು ಅರ್ಹರಾಗಿರುತ್ತಾರೆ. ಆತ್ಮೀಯರೇ, ಅದೇ ಅಲ್ಲದೆ 3ನೇ ತರಗತಿ, 2ನೇ ತರಗತಿ, 1ನೇ ತರಗತಿ, UKG, LKG ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು. ಆತ್ಮೀಯರೇ, ನಿಮಗೆ ಅಂದರೆ PDF ರೂಪದಲ್ಲಿ ಬೇಕೆಂದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕಾಲನ್ನು ಮಾಡಿರಿ, 888-481-4964. ಆತ್ಮೀಯರೇ, ನೀವು LKG, UKG ಹೊಂದಿರುವರು ಮುಂದಿನ ಸಾಲಿನಲ್ಲಿ ಯಾವ ಜನ್ಮ ದಿನಾಂಕವನ್ನು 1ನೇ ತರಗತಿಗೆ ಹೊಂದಿರಬೇಕೆಂದು ಈಗಲೇ ತಿಳಿಸುತ್ತಿದ್ದೇನೆ. ಏಕೆಂದರೆ LKG, UKGಯು ಸಹ ನಮ್ಮ ದೇಶದ ಆಸ್ತಿಯಾಗಿರುತ್ತದೆ. ಏಕೆಂದರೆ ಅವರೂ ಸಹ ಮುಂದೆ ನವೋದಯದ ಅಪ್ಲೈ ಮಾಡಲಿ ಎಂದು ಇದನ್ನು ನಾನು ತಯಾರಿಸಿರುತ್ತೇನೆ. ಈ ಪಟ್ಟಿಯನ್ನು ನಿಮಗೆ ಬೇಕೆಂದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿರಿ, ನಾವು PDF ರೂಪದಲ್ಲಿ ಹಾಕಲಿದ್ದೇವೆ. ಆತ್ಮೀಯರೇ, ನಂತರ ಸೈನಿಕ್ ಶಾಲೆಗೆ ಅಂದರೆ 2022-23 4ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು. 1/4/2012-31/3/2014 ಮಧ್ಯೆ ಜನಿಸಿರಬೇಕು. ಈ ತಾರೀಕಿನಲ್ಲೂ ಹುಟ್ಟಿದರೂ ಸಹ ಅವರು ಮುಂದಿನ ಸಾಲಿನಲ್ಲಿ
ಅಂದರೆ ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ. ಇಲ್ಲಿ ಮೂರನೇ ತರಗತಿ, ಎರಡನೇ ತರಗತಿ, ಒಂದನೇ ತರಗತಿ, ಯು ಕೆ ಜಿ, ಎಲ್ ಕೆ ಜಿಯು ಜನ್ಮ ದಿನಾಂಕವನ್ನು ಸಹ ನಾನು ಇಲ್ಲಿ ಕೊಟ್ಟಿರುತ್ತೇನೆ. ಆತ್ಮೀಯರೇ, ಈ ವಿಡಿಯೋವನ್ನು ಅಂದರೆ ನಿಮ್ಮ ಫೇಸ್ಬುಕ್ಕಿನಲ್ಲಿ ಮತ್ತು ನಿಮ್ಮ ವಾಟ್ಸಪ್ಗಳಲ್ಲಿ ಶೇರನ್ನು ಮಾಡಿರಿ. ಏಕೆಂದರೆ ಇದು ಅನೇಕ ವಿದ್ಯಾರ್ಥಿಗಳಿಗೆ, ಗ್ರಾಮೀಣದಲ್ಲಿ ವಾಸಿಸುವ ವಿದ್ಯಾರ್ಥಿಗಳಿಗೆ ಬೆಳಕಾಗಲಿದೆ. ಈ ನಿಮ್ಮ ಒಂದು ಸಣ್ಣ ಸಹಾಯ ಅನೇಕರಿಗೆ ಮುಟ್ಟಲಿರುತ್ತದೆ. ಆತ್ಮೀಯರೇ, ಇದಕ್ಕಾಗಿ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಮತ್ತು ನಿಮ್ಮ ಫೇಸ್ಬುಕ್ ಬುಕ್ಗಳಲ್ಲಿ ಮತ್ತು ಯಾವುದಾದರೂ ಮಾಧ್ಯಮಗಳಲ್ಲಿದ್ದರೆ ಇದನ್ನು ಶೇರ್ ಮಾಡಿರಿ. ಏಕೆಂದರೆ ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣದ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೆ ಈ ಡೇಟ್ ಆಫ್ ಬರ್ತ್ ಮುಟ್ಟಲಿದೆ. ಆತ್ಮೀಯರೇ, ಇದನ್ನು ಈಗಲೇ ಏಕೆ ತಿಳಿಸುತ್ತೇನೆ ಎಂದರೂ ಇದರಲ್ಲಿ ನನ್ನದೇ ಯಾವುದೇ ಸ್ವಾರ್ಥವಿಲ್ಲ ಆತ್ಮೀಯರೇ. ಏಕೆಂದರೆ ಈಗ ಎಚ್ಚೆತ್ತರೆ ನಿಮ್ಮ ಮಗುವಿನ ಭವಿಷ್ಯ ಮುಂದೆ ಉಜ್ವಲವಾಗಲಿದೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಈ ಡೇಟ್ ಆಫ್ ಬರ್ತ್ ಹೊಂದಿರಬೇಕಾಗುತ್ತದೆ. ಆತ್ಮೀಯರೇ, ಇದಲ್ಲದೆ ನಾವು ಈಗ ಪ್ರಸ್ತುತ ಅಂದರೆ 2023-24 ಅಂದರೆ ಮುಂದಿನ ಸಾಲಿನಲ್ಲಿ ನೀವು ಯಾವ ತರಗತಿಯಲ್ಲಿ ನಿಮ್ಮ ಮಗು ಇದ್ದರೆ ಯಾವ ಜನ್ಮ ದಿನಾಂಕವನ್ನು ಹೊಂದಿರಬೇಕು, ಅಂದರೆ ಮುಂದಿನ ಸಾಲಿನಲ್ಲಿ ಅಂದರೆ ಇದೇ ಪ್ರಸ್ತುತ ಸಾಲಿನಲ್ಲಿ 23-24 ಐದನೇ ತರಗತಿ ಓದಬೇಕಾಗುತ್ತದೆ. ಆಗ ಈ ಜನ್ಮ ದಿನಾಂಕವನ್ನು ನವೋದಯಕ್ಕೆ ಹೊಂದಿರಬೇಕು. ಅದಲ್ಲದೆ ನಾಲ್ಕನೇ ತರಗತಿಗಾಗಿ ಆತ್ಮೀಯರೇ ಈ ಜನ್ಮ ದಿನಾಂಕವನ್ನು ಹೊಂದಿರಬೇಕು. ಮೂರನೇ ತರಗತಿ, ಎರಡನೇ ತರಗತಿ, ಒಂದನೇ ತರಗತಿ, ಯಾರು 2022-23 ಸಾಲಿನಲ್ಲಿ ಯು ಕೆ ಜಿ ತರಗತಿ ಹೊಂದಿ ಒಂದನೇ ತರಗತಿಗೆ ಪ್ರವೇಶವನ್ನು ಪಡೆಯುತ್ತಾರೆ ಆಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಏಕೆಂದರೆ ಅಂದರೆ ಆತ್ಮೀಯರೇ ಅಂದರೆ ಒಂದನೇ ತರಗತಿಯಿಂದ ನಂಬರ್ ಒನ್ ಪುಸ್ತಕದಲ್ಲಿ ಎಂಟ್ರಿ ಆಗುತ್ತದೆ. ಆತ್ಮೀಯರೇ, ಯು ಕೆ ಜಿಯಿಂದ ಒಂದನೇ ತರಗತಿಗೆ ಹೋಗಬೇಕಾದಾಗ ಈ ಜನ್ಮ ದಿನಾಂಕವನ್ನು ನೀವು ತಪ್ಪದೇ ನೋಡಿ, ಈ ಒಳಗಾಗಿದ್ದರೆ ಇಲ್ಲವಾದರೆ ಅದಕ್ಕೆ ಮುಂದಿನ ಯೋಚನೆಯನ್ನು ಮಾಡಬೇಕಾಗುತ್ತದೆ. ಸೈನಿಕ್ ಶಾಲೆಯಲ್ಲಿ 2023-24 ಸಾಲು ಅಂದರೆ ಮುಂದಿನ ವರ್ಷ, ಅಂದರೆ ಇದೇ ಪ್ರಸ್ತುತ ವರ್ಷ ನಿಮ್ಮ ಮಗು ನಾಲ್ಕನೇ ತರಗತಿಯನ್ನು ತರಗಡೆ ಹೊಂದಿ ಐದನೇ ತರಗತಿಗೆ ಸೇರ್ಪಡೆ ಆಗಬೇಕಾದಾಗ ಈ ಸೈನಿಕ್ ಶಾಲೆಗೆ ಅರ್ಜಿ ಹಾಕಲು ಈ ಜನ್ಮ ದಿನಾಂಕಗಳನ್ನು ಹೊಂದಿರಬೇಕು. ಐದನೇ ತರಗತಿ, ನಾಲ್ಕನೇ ತರಗತಿ, ಮೂರನೇ ತರಗತಿ, ಎರಡನೇ ತರಗತಿ, ಒಂದನೇ ತರಗತಿ, ಯು ಕೆ ಜಿ, ಎಲ್ ಕೆ ಜಿ ಎಲ್ಲವನ್ನೂ ಕೊಟ್ಟಿರುತ್ತೇನೆ. ಆತ್ಮೀಯರೇ, ಇದನ್ನು PDF ರೂಪದಲ್ಲಿ ನಿಮಗೆ ಬೇಕೆಂದಾಗ ನಮ್ಮ ಮೊಬೈಲ್ ಸಂಖ್ಯೆ 888-481-4969 ಕರೆ ಮಾಡಿರಿ. ಆತ್ಮೀಯರೇ, ಅದಲ್ಲದೆ ನಾವು ಅಂದರೆ 2023 ವಸತಿ ಸಹಿತ ನಾವು ತರಗತಿಯನ್ನು ಮಾಡಲಿದ್ದೇವೆ. ಅದು ಮೂರನೇ ತರಗತಿ, ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಗಾಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಪ್ರತ್ಯೇಕ ಬೋಧನೆ ಇರುತ್ತದೆ. ಆತ್ಮೀಯರೇ, ಪ್ರತಿ ತಿಂಗಳು ನಿಮಗೆ ವಾಟ್ಸಪ್ಪಿನಲ್ಲಿ ಅಂದರೆ ಮಗುವಿನ ಕಲಿಕೆಯನ್ನು ಅಂದರೆ ಅಂಕಗಳನ್ನು ವಾಟ್ಸಪ್ಪಿನಲ್ಲಿ ಕಳಿಸಲಾಗುತ್ತದೆ. ಅದೇ ಪ್ರಕಾರವಾಗಿ ಆತ್ಮೀಯರೇ, ನಿಮಗೆ ಇದೇ ಏಪ್ರಿಲಿನಲ್ಲಿ ನಾವು ಅಡಿಕೆ ಶಾಲೆಗಾಗಿ ಕಾರ್ಯಾಗಾರವನ್ನು ಆರಂಭಿಸಲಿದ್ದೇವೆ. ಆತ್ಮೀಯರೇ, ಆ ಕಾರ್ಯಾಗಾರ 25-30 ದಿನಗಳ ಕಾರ್ಯಾಗಾರವಾಗಿರುತ್ತದೆ. ಇದು ಐದನೇ ತರಗತಿ ಬಾಲಕರಿಗೆ, ಯಾರು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುತ್ತಾರೆ, ಯಾರು ನಾಲ್ಕನೇ ತರಗತಿಯಲ್ಲಿ A+ ಮತ್ತು ಐದನೇ ತರಗತಿ SA1 ಅಂದರೆ ಮಿಡ್ ಟರ್ಮಿನಲ್ಲಿ A+ ಹೊಂದಿರುತ್ತಾರೆ ಅವರು ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ. ಅದಲ್ಲದೆ 7ನೇ ತರಗತಿ ಬಾಲಕರಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರಬೇಕು, ಅವರು ಸಹ ಅಳಿಕೆ ಶಾಲೆಗೆ ಅರ್ಜಿಯನ್ನು ಹಾಕಬಹುದು. ಆತ್ಮೀಯರೇ, 6ನೇ ತರಗತಿಯಲ್ಲಿ A+ ಹೊಂದಿರಬೇಕು, 7ನೇ ತರಗತಿ SA1 ಮತ್ತು ಅಥವಾ ಮಿಡ್ ಟರ್ಮಿನಲ್ಲಿ A+ ಹೊಂದಿರಬೇಕು. ಆತ್ಮೀಯರೇ,
ನೀವು ಇದರ PDF ಅನ್ನು ಪಡೆಯಲು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಆತ್ಮೀಯರೇ, 4ನೇ ತರಗತಿಗಾಗಿ ನಾವು ಇದೇ ತಿಂಗಳ 25ರಿಂದ ಒಂದು ಕೋರ್ಸನ್ನು, ಶಾರ್ಟ್ ಟರ್ಮ್ ಕೋರ್ಸನ್ನು ಪ್ರಾರಂಭಿಸುತ್ತಿದ್ದೇವೆ. ಅದು ಕೇವಲ 2 ತಿಂಗಳ ಕೋರ್ಸ್ ಆಗಿರುತ್ತದೆ. ಅದನ್ನು ಕ್ರ್ಯಾಶ್ ಕೋರ್ಸ್ ಎಂದು ಕರೆಯುತ್ತೇವೆ. ಇದು ಕೇವಲ 3ನೇ ತರಗತಿ ಮತ್ತು 4ನೇ ತರಗತಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ. ಈಗಲೇ ಅದನ್ನು ಸೇರಲು ಅಂದರೆ ಇದರ ಸಂಖ್ಯೆ ನಾವು ಮಿತಗೊಳಿಸಿದ್ದೇವೆ. ಕೇವಲ ಆ್ಯಪಿನಲ್ಲಿ, ಆನ್ಲೈನಿನಲ್ಲಿ 20 ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಬೇಕೆಂದು ನಾವು ನಿಶ್ಚಯಿಸಲಾಗಿದೆ. ಅಂದರೆ ನಾವು ಈ ಆ್ಯಪಿನಲ್ಲಿ ಕೇವಲ 20 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುವುದರಿಂದ ಈಗಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ. ಆತ್ಮೀಯರೇ, ಅದನ್ನು ನೋಂದಾಯಿಸಲು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಆತ್ಮೀಯರೇ, ಇದೇ ತಿಂಗಳ 25ರಿಂದ ಕ್ರ್ಯಾಶ್ ಕೋರ್ಸ್ 4ನೇ ತರಗತಿ, 3ನೇ ತರಗತಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ. ಆತ್ಮೀಯರೇ, ಅದೇ ತರವಾಗಿ ಈಗಲೇ ನಾವು 3 ತಿಂಗಳದ ಪ್ಯಾಕೇಜನ್ನು ಮಾಡಿರುತ್ತೇವೆ. 5ನೇ ತರಗತಿ ಈ ಪ್ರಸ್ತುತ 2022-23 ಶೈಕ್ಷಣಿಕ ಸಾಲಿನಲ್ಲಿ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈಗಲೇ ನವೋದಯ ಮತ್ತು ಮುರಾರ್ಜಿ ಶಾಲೆಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಆತ್ಮೀಯರೇ, ಇನ್ನೊಂದು ವಿಷಯ, ಯಾರು 4ನೇ ತರಗತಿಯಲ್ಲಿ ಓದುತ್ತಿರುತ್ತಾರೆ ಅವರಿಗೆ ಕೆಲವೊಂದು ವಿಷಯಗಳನ್ನು ಇಲ್ಲಿ ಮನದಟ್ಟ ಮಾಡಲಿದ್ದೇನೆ. 1ನೆಯದಾಗಿ, ತಂದೆ ತಾಯಿಯ ನಿವೇಶನ ಪತ್ರ. ಆತ್ಮೀಯರೇ, ತಂದೆ ತಾಯಿಯ ನಿವೇಶನ ಪತ್ರ ಯಾವ ಜಿಲ್ಲೆಯಲ್ಲಿರುತ್ತದೆ ಅದೇ ಜಿಲ್ಲೆಯಲ್ಲಿ ಮಗು ಓದುತ್ತಿರಬೇಕು. ಈ ಆತ್ಮೀಯರೇ, ಈಗಲೇ ನೀವು ನಿಮ್ಮ ಮಗು 4ನೇ ತರಗತಿಯನ್ನು ಬೇರೆ ಜಿಲ್ಲೆಯಲ್ಲಿ ಓದಿದರೆ ನೀವು ನಿಮ್ಮ ಜಿಲ್ಲೆಗೆ ಅಡ್ಮಿಷನನ್ನು ಮಾಡಿಸಿರಿ. 2ನೆಯದಾಗಿ ಆತ್ಮೀಯರೇ, ಇನ್ನೊಂದು ಬಹಳ ಪ್ರಮುಖವಾಗಿದೆ. ಈಗಲೇ ಡೊಮೆಲ್ಸಿ ಸರ್ಟಿಫಿಕೇಟನ್ನು ಕಂದಾಯ ಇಲಾಖೆಯಿಂದ ತೆಗೆಸಿಕೊಳ್ಳಿ. ಜಾತಿ ಪ್ರಮಾಣ ಪತ್ರವನ್ನು ಮತ್ತು ಅದೇ ತರವಾಗಿ ಆದಾಯ ಪ್ರಮಾಣ ಪತ್ರವನ್ನು ಈಗಲೇ ಅಪ್ಲೈ ಮಾಡಿರಿ. ಆತ್ಮೀಯರೇ, 3ನೆಯದಾಗಿ ಬಹಳ ಪ್ರಮುಖವಾದಂಥ ಡಾಕ್ಯುಮೆಂಟ್, ನಿಮ್ಮ ಮಗುವಿನ ಹೆಸರು ಶಾಲೆಯ ದಾಖಲಾತಿಯಲ್ಲಿ, ಸ್ಕೂಲಿನಲ್ಲಿ, ಆಧಾರ್ ಕಾರ್ಡಿನಲ್ಲಿ ಮತ್ತು ಬರ್ತ್ ಸರ್ಟಿಫಿಕೇಟಲ್ಲಿ ಮೂರೂ ಒಂದೇ ಆಗಿರಬೇಕು. ಅಂದರೆ ಜನ್ಮ ದಿನಾಂಕ ಒಂದೇ ಆಗಿರಬೇಕು. ಇದರ ಬಗ್ಗೆ ನೀವು ನಿಮ್ಮ ಕಪಾಟಿನಲ್ಲಿಟ್ಟ ಅಥವಾ ನಿಮ್ಮ ಅಲ್ಮಾರಿನಲ್ಲಿಟ್ಟ ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟನ್ನು ಅದನ್ನು ತೆಗೆದುಕೊಂಡು ಶಾಲೆಗೆ ಹೋಗಿ ಈಗಲೇ ಪರಿಶೀಲಿಸಿ. ಏಕೆಂದರೆ ಮುಂದೆ ಇದು ಪರಿಣಾಮ ಬೀರಬಾರದು. ಆತ್ಮೀಯರೇ, ನಿಮ್ಮ ಮಗುವಿನ ನಿಮ್ಮ ನಿವೇಶನ ಪತ್ರ ಯಾವ ಜಿಲ್ಲೆಯಲ್ಲಿರುತ್ತದೆ ಅದೇ ಜಿಲ್ಲೆಯಿಂದ ನೀವು, ಅಂದರೆ ಅದೇ ಜಿಲ್ಲೆಯಲ್ಲಿ ನಿಮ್ಮ ಮಗು ವ್ಯಾಸಂಗ ಮಾಡುತ್ತಿರಬೇಕು. ಆಗ ಮಾತ್ರ ನವೋದಯ ಶಾಲೆಗೆ ಅರ್ಜಿ ಹಾಕಲು ಸಾಧ್ಯವಾಗುತ್ತದೆ. 2ನೆಯದು ಆತ್ಮೀಯರೇ, ಈಗಲೇ ಡೊಮೆಲ್ಸಿ ಸರ್ಟಿಫಿಕೇಟ್, ಅಂದರೆ ನಿವೇಶನ ಪತ್ರಕ್ಕೆ ಮತ್ತು ನೀವು ಆತ್ಮೀಯರೇ ಜಾತಿ ಪ್ರಮಾಣ ಪತ್ರಕ್ಕೆ ನೀವು ST OBC ಮತ್ತು SC ಕ್ಯಾಟಗರಿಗೆ ಸೇರಿದ್ದರೆ, ಅದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೇರ್ಪಡೆಯಾಗಿದ್ದರೆ ಈಗಲೇ ನೀವು ಅದಕ್ಕಾಗಿ ಕಂದಾಯ ಇಲಾಖೆಯಲ್ಲಿ ಅಪ್ಲೈ ಮಾಡಿರಿ. ಅದಲ್ಲದೆ ಆದಾಯದ ಪ್ರಮಾಣ ಪತ್ರಕ್ಕೂ ಕಂದಾಯ ಇಲಾಖೆಯಲ್ಲಿ ಈಗಲೇ ಅರ್ಜಿಯನ್ನು ಹಾಕಿರಿ. ಆತ್ಮೀಯರೇ, ಡೊಮೆಲ್ಸಿ ಸರ್ಟಿಫಿಕೇಟ್ ಇದು ಸೈನಿಕ್ ಶಾಲೆಗೆ ಅತ್ಯಂತ ಅವಶ್ಯವಿರುವುದರಿಂದ ನಿಮ್ಮ ಮಗು ಈಗ 3ನೇ ಅಥವಾ 4ನೇ ತರಗತಿಯಲ್ಲಿ ಓದುತ್ತಿದ್ದರೆ ಈಗಲೇ ಅಪ್ಲೈ ಮಾಡಿರಿ. ಆತ್ಮೀಯರೇ, ಇದನ್ನು ನಾನು ಅನೇಕ ಬಾರಿ ಹಿಂದೆ ನಾನು ತಿಳಿಸಿದ್ದರೂ ಸಹ ಅನೇಕ ಪಾಲಕರು ಇದನ್ನು ನಿರ್ಲಕ್ಷಿಸಿದರು. ಈಗ ಅರ್ಜಿ ಹಾಕಲು ಸಾಧ್ಯವಾಗುತ್ತಿಲ್ಲ. ಯಾರು ಮಗು 4ನೇ ತರಗತಿ ಮತ್ತು 3ನೇ ತರಗತಿಯನ್ನು ಓದಿದ್ದಾರೆ, ಇದೇ ತಿಂಗಳ 25ರಿಂದ ನಾವು 2 ತಿಂಗಳದ ಕ್ರ್ಯಾಶ್ ಕೋರ್ಸನ್ನು ಮಾಡಲಿದ್ದೇವೆ. ಈ ಕ್ರ್ಯಾಶ್ ಕೋರ್ಸಲ್ಲಿ 20 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಈಗಲೇ ಅದನ್ನು ನೋಂದಾಯಿಸಲು ನಮ್ಮ ಮೊಬೈಲ್ ಸಂಖ್ಯೆ 888-481-496 ಕರೆ ಮಾಡಿರಿ. ಆತ್ಮೀಯರೇ, ಅದಲ್ಲದೆ ಈಗಲೇ ಪ್ರಸ್ತುತ 2022-23 ಸಾಲಿನಲ್ಲಿ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ಲೇಸ್ಟೋರಿನಲ್ಲಿ ನಮ್ಮದೇ ಆದ ಆ್ಯಪ್ ಬಿಡುಗಡೆಗೊಳಿಸಿದ್ದೇವೆ. ಅದರಲ್ಲಿ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ಸೇರಿ ಅದರ
ಅದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಅವರೇ ತಮ್ಮ ಗೆಳೆಯರನ್ನು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಿದ್ದಾರೆ. ಆತ್ಮೀಯರೇ, ಸಟರ್ಡೇ ಮತ್ತು ಸಂಡೇ ಲೈವ್ ಕ್ಲಾಸ್ಗಳು ಇರುತ್ತವೆ. ಲೈವ್ ಕ್ಲಾಸ್ಗಳು ಅದ್ಭುತವಾಗಿ ಅನುಭವವನ್ನು ಮಕ್ಕಳಿಗೆ ನೀಡುತ್ತಿವೆ. ಏಕೆಂದರೆ ನಾವು ಯಾವುದೇ ಉದಾಹರಣೆಯನ್ನು ತೆಗೆದುಕೊಂಡರೂ ಅದು ಯಾವ ಭಾಷೆಯಲ್ಲಿ ಕೇಳಲಾದ ಪ್ರಶ್ನೆ ಎಂದು ವಿದ್ಯಾರ್ಥಿಗಳಿಗೆ ವಿವರಿಸುತ್ತೇವೆ. ಅದರಿಂದ ಆತ್ಮೀಯರೇ, ಇದನ್ನು ಮಕ್ಕಳು ಬಹಳ ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಅಂದರೆ ಅನೇಕ ಪ್ರಶ್ನೆಗಳು ಪುನರುಕ್ತಿಯಾಗುವುದರಿಂದ ಇದರ ಉಪಯೋಗವನ್ನು ಸಾಕಷ್ಟು ಮಕ್ಕಳು ಪಡೆಯುತ್ತಿದ್ದಾರೆ. ನನ್ನ ಉದ್ದೇಶ, ನಮ್ಮ ಕೋಚಿಂಗಿನ ಉದ್ದೇಶ, ನಮ್ಮ ಶಿಕ್ಷಕವೃಂದದ ಉದ್ದೇಶ ಒಂದೇ ಆಗಿದೆ. ವಿದ್ಯಾರ್ಥಿಗಳನ್ನು ನವೋದಯಕ್ಕೆ ಆಯ್ಕೆ ಮಾಡಬೇಕೆಂಬುದೇ ನಮ್ಮ ಉದ್ದೇಶವಾಗಿದೆ. ಆದ್ದರಿಂದ ನಾವು ನವೋದಯ ಮಿಷನ್ 2023 ಎಂದು ಇದಕ್ಕೆ ಶೀರ್ಷಿಕೆಯನ್ನು ನೀಡಿರುತ್ತೇವೆ. ಆತ್ಮೀಯರೇ, ಇದು ನಿಮ್ಮ ಕೈಯಲ್ಲಿದೆ, ನಿಮ್ಮ ಮಗುವಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇದಕ್ಕಾಗಿ ಅಂದರೆ ನಮ್ಮ 3 ತಿಂಗಳದ ಕೋರ್ಸ್, 5ನೇ ತರಗತಿ ಓದಿದ್ದರೆ 3 ತಿಂಗಳದ ಕೋರ್ಸನ್ನು ಸೇರಲು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಈಗಲೇ ಕರೆ ಮಾಡಿರಿ, ಸೇರಿರಿ. ಭಾರತದಲ್ಲೇ ಅತ್ಯಂತ ಕನಿಷ್ಠ ಶುಲ್ಕ ಹೊಂದಿರುವ ಇದು ಏಕೈಕ ಆ್ಯಪ್ ಆಗಿರುತ್ತದೆ. ಅದೇ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್. ಆತ್ಮೀಯರೇ, ನಮ್ಮ ಡೇಟ್ ಆಫ್ ಬರ್ತ್ ಅನ್ನು ಪಡೆಯಲು 4ನೇ ತರಗತಿ, 3ನೇ ತರಗತಿ, 2ನೇ ತರಗತಿ ನಮ್ಮ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮಗೆ ಹಾಯ್ ಎಂದು ಮತ್ತು ಡೇಟ್ ಆಫ್ ಬರ್ತ್ ಅನ್ನು ಕೇಳಿದರೆ ನಾವು PDF ರೂಪದಲ್ಲಿ ಇದು ನಾಳೆಯಿಂದ ಲಭ್ಯವಿರುತ್ತದೆ. ಆತ್ಮೀಯರೇ, ಧನ್ಯವಾದಗಳು.